ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದ 8 ಗಂಟೆಗಳ ಬಳಿಕ ಮತ್ತೊಬ್ಬರು ಅಲ್ಲಿ ಕಾಣಿಸಿಕೊಂಡರು. ಕರ್ನಾಟಕದ ಆ ಮತ್ತೊಬ್ಬರು ಪ್ರಧಾನಿಯನ್ನು ಭೇಟಿ ಮಾಡಿದ್ದಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಈ ಇಬ್ಬರ ಭೇಟಿಯ ಬಳಿಕ ದೆಹಲಿಯಲ್ಲಿ ಕಾಣಿಸಿಕೊಳ್ತಿರೋದು ಯಾಕೆ, ಯಾವ ಕಾರಣಕ್ಕೋಸ್ಕರ ಶೆಟ್ಟರ್ ಅವರು ದೆಹಲಿಯಲ್ಲಿದ್ದಾರೆ? ಅಷ್ಟಕ್ಕೂ ಏನಿದು 3 ಭೇಟಿ ಮತ್ತು 3ನೇ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ನವೆಂಬರ್ 11 ಮತ್ತು 12 ರಾಜ್ಯ ಸರ್ಕಾರದ ಮತ್ತು BJP ನಾಯಕರ ನಡೆಗಳು ನಿಗೂಢವಾಗಿ ಕಾಣಿಸಿಕೊಳ್ಳೋದಕ್ಕೆ ಶುರುವಾದ ದಿನಗಳು. ಯಾಕಂದರೆ ಹಾನ್ಗಲ್ ಸೋಲಿನ ಬಳಿಕ ಸಿಎಂ ಆಗಿ ಬಸವರಾಜ ಬೊಮ್ಮಾಯಿ ಅವರು 100 ದಿನ ಕಳೆದ ಬಳಿಕ 6ನೇ ಸಲ ಹೈಕಮಾಂಡ್ ಅನ್ನು ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋದರು ಬಸವರಾಜ ಬೊಮ್ಮಾಯಿ ಅವರು. ಈ ಸಂದರ್ಭ 11ನೇ ತಾರೀಕು JP ನಡ್ಡಾ ಅವರನ್ನು, ಅಮಿತ್ ಶಾ ಅವರನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡಿದರು. ಈ ಭೇಟಿಯ ಬಳಿಕವೇ ಮತ್ತೊಬ್ಬರು ಕೂಡ ಪ್ರಧಾನಮಂತ್ರಿಯವರ ಕಾರ್ಯಾಲಯದಲ್ಲಿ ಕಾಣಿಸಿಕೊಂಡರು, ಅದು ಕರ್ನಾಟಕದವರು. ನವೆಂಬರ್ 11ನೇ ತಾರೀಕೆ ಇಬ್ಬರು ಅಂದರೆ ಕರ್ನಾಟಕದ ಇಬ್ಬರು ನಾಯಕರು ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದ್ರು. ವಿಶೇಷ ಅಂದರೆ ಇದಾದ ಮರುದಿನವೇ ದೆಹಲಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾಣಿಸಿಕೊಂಡರು. ಈ 3 ಭೇಟಿ ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಕ್ಷಿಪ್ರ ಕ್ರಾಂತಿ ಏನಾದರೂ ನಡೀತಿದೆಯಾ ಅನ್ನುವಂತಹ ಅನುಮಾನವನ್ನು ಮೂಡಿಸ್ತಿದೆ. ಹಾಗಿದ್ರೆ ಆ 3ನೇ ಅವರು ಅಂದರೆ ಮತ್ತೊಬ್ಬರು ಯಾರು ಅಂತೀರಾ? ಅಂದರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡಿದ ಬಳಿಕ PM ಭೇಟಿ ಮಾಡಿದ ಆ ಮತ್ತೊಬ್ಬರು ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂತಹ ತವರ್ ಚಂದ್ ಗೆಹ್ಲೋಟ್ ಅವರು. ಕರೆಕ್ಟಾಗಿ 12:25 ಪ್ರಧಾನಿ ಮೋದಿ ಅವರನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡ್ತಾರೆ. ಇದಾಗಿ ಕರೆಕ್ಟ್ 8 ಗಂಟೆ ಬಳಿಕ ಅಂದರೆ ರಾತ್ರಿ 8:19 ರಾಜ್ಯಪಾಲರಾಗಿರ್ತಕ್ಕಂತಹ ತವರ್ ಚಂದ್ ಗೆಹ್ಲೋಟ್ ಅವರು ಸೌಜನ್ಯದ ಭೇಟಿಯನ್ನು ಪ್ರಧಾನಿಯವರೊಂದಿಗೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನು ರಾಜ್ಯಪಾಲರು ಮತ್ತು ಪ್ರಧಾನಿ ಮೋದಿಗಳ ಮಧ್ಯೆ ಚರ್ಚೆ ನಡೆದಿರಬಹುದು, ವಿನಿಮಯ ಆಗಿರಬಹುದು ಅನ್ನೋದು ಇಲ್ಲಿ ಬಹುಮುಖ್ಯ ಪ್ರಶ್ನೆ. ಯಾಕಂದರೆ ಏನು ಗಂಭೀರವಾಗಿ ಚರ್ಚೆ ಆಗ್ತಿರ್ತಕ್ಕಂತಹ ಬಿಟ್ಕಾಯಿನ್ ಹಗರಣದ ವಿಚಾರಗಳನ್ನು ರಾಜ್ಯಪಾಲರು ಪ್ರಧಾನಿಯವರಿಗೆ ಏನಾದರೂ ತಿಳಿಸಿರಬಹುದಾ ಅನ್ನುವಂಥದ್ದು ಇಲ್ಲಿ ಬಹುಮುಖ್ಯ ಪ್ರಶ್ನೆ ಆಗುತ್ತೆ. ಯಾಕಂದರೆ ಸಿಎಂನ ಪ್ರಧಾನಿಗಳನ್ನು ಭೇಟಿ ಮಾಡಿ ಬಂದಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಟ್ಕಾಯಿನ್ ಬಗ್ಗೆ ಬಿಟ್ಟಾಕಿ ನೀವು ಆರಾಮಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅನ್ನುವಂಥ ಭರವಸೆಯನ್ನು ಮೋದಿಯವರು ನನಗೆ ನೀಡಿದರೆ ಅನ್ನುವಂತಹ ಮಾತನ್ನು ಹೇಳಿದರು. ಇದಾಗಿ 8 ಗಂಟೆಯ ಬಳಿಕ ಅಂದರೆ ರಾತ್ರಿಯ ಹೊತ್ತಿಗೆ ಸರಿಯಾಗಿ ಪ್ರಧಾನಿ ಮೋದಿ ಅವರನ್ನು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂತಹ ತವರ್ ಚಂದ್ ಗೆಹ್ಲೋಟ್ ಅವರು ಭೇಟಿ ಮಾಡ್ತಾರಲ್ಲ, ಈ ಸಂದರ್ಭದಲ್ಲೇ ಬಿಟ್ಕಾಯಿನ್ ವಿಚಾರವಾಗಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಿದೆ, ರಾಜ್ಯ BJPಯ ವಿಚಾರವಾಗಿ ಗೆಹ್ಲೋಟ್ ಅವರು ಪ್ರಧಾನಿ ಮೋದಿ ಅವರಿಗೆ ವಿಚಾರಗಳನ್ನು ಹೇಳಿರಬಹುದು. ಇವರಿಬ್ಬರ ಭೇಟಿಯ ಬಳಿಕವೇ ಅಂದರೆ 6ನೇ ದಿನ ನವೆಂಬರ್ 12ನೇ ತಾರೀಕು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೂಡ ದೆಹಲಿಯ ಪಡಸಾಲೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ರಾಜ್ಯ BJPಯಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ನಡೀತಿದೆ ಅನ್ನುವಂತಹ ಮುನ್ಸೂಚನೆಯನ್ನು, ಸುಳಿವನ್ನು ಇಲ್ಲಿ ನೀಡಿರಬಹುದಾ? ಯಾಕಂದರೆ ಸದ್ಯ ವಿಧಾನ ಪರಿಷತ್ಗೆ 25 ಸ್ಥಾನಗಳಿಗೆ ಒಂದು ಚುನಾವಣೆ ಘೋಷಣೆಯಾಗಿದೆ. ಈ ಕಾರಣಕ್ಕೇನಾದ್ರೂ ಶೆಟ್ಟರ್ ಅವರು ತಮ್ಮ ಸೋದರ ಪ್ರದೀಪ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೋರುವ ಸಲುವಾಗಿ ದೆಹಲಿಯಲ್ಲಿ ಕಾಣಿಸಿಕೊಂಡಿರಬಹುದಾ ಅನ್ನುವಂಥದ್ದು ಮೊದಲನೇ ಅನುಮಾನ. ಆದರೆ 2ನೇ ಅನುಮಾನ, ಹಾನ್ಗಲ್ ಸೋಲಿನ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನೂ ಕೂಡ ಅಂದರೆ ಒಂದಷ್ಟು ಜನ ನಾಯಕತ್ವ ಬದಲಾವಣೆ ಮಾಡೋದು ಒಳ್ಳೆಯದು ಅನ್ನುವಂತಹ ಚರ್ಚೆಯನ್ನು ಆರಂಭಿಸಿದ್ದಾರಂತೆ. ಆ ಕಾರಣಕ್ಕೋಸ್ಕರ ಏನಾದ್ರೂ ನಾಯಕತ್ವ ಬದಲಾವಣೆಯ ಕಾರಣಕ್ಕೋಸ್ಕರನೇ ದೆಹಲಿಯ ಪಡಸಾಲಿಯಲ್ಲಿ ಶೆಟ್ಟರ್ ಅವರು ಕಾಣಿಸಿಕೊಂಡಿರಬಹುದು. ಹೈಕಮಾಂಡ್ ಕೂಡ ಕರ್ನಾಟಕದತ್ತ ನಿಗೂಢ ಹೆಜ್ಜೆಗಳನ್ನು ಇಡ್ತಿರೋದು ಯಾಕೆ? ನಿಮ್ಮ ಪ್ರಕಾರ ನಿಜಕ್ಕೂ ರಾಜ್ಯಪಾಲರ ಮತ್ತು ಪ್ರಧಾನಿಯವರ ಭೇಟಿ ಕೂಡ ನಾಯಕತ್ವ ಬದಲಾವಣೆ ಅಥವಾ CM ಬದಲಾವಣೆಯ ಒಂದು ಮುನ್ಸೂಚನೆ ಅಂತ ಅನಿಸುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.